ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ಶ್ರೀ ವಾಸವಿ ಕಾಂಡಿಮೆಂಟ್ಸ್ ವಿವಿಪುರಂ ವತಿಯಿಂದ ಅವರೇ ಮೇಳನ ಈ ವರ್ಷ ಆಯೋಜನೆ ಮಾಡಲಾಗ್ತಿದೆ. 24th, ಅದು ಸೋಮವಾರ 24th ಇನಾಗ್ರೇಷನ್ ನಡೀತಾ ಇದೆ. ಇನಾಗ್ರೇಷನ್ ಅಂದರೆ ಸರಳವಾಗಿ ಕೋವಿಡ್ ಇರೋದ್ರಿಂದ ಈ ವರ್ಷ ಸರಳವಾಗಿ ಅವರೇ ಮೇಳನ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಮೇಳ ಈ ವರ್ಷ ಏನಂದರೆ ಇಡೀ ತಿಂಗಳು ಮಾಡ್ತೀವಿ, ಯಾಕೆಂದರೆ ತುಂಬ ಕ್ರೌಡ್ ಸೇರಬಾರ್ದು ಅಂತ. ಕೆಲವೊಂದು ಐಟಮ್ಸ್ ಮಾತ್ರ ಸ್ಪೆಷಾಲಿಟೀಸ್ ಏನಿರುತ್ತೆ, ಅವರೆಕಾಳು ಅವರೆಕಾಳು ದೋಸೆ ಆಗಲಿ, ಅವರೆಬೇಳೆ ಮಿಕ್ಸ್ಚರ್ಸ್ ಆಗಲಿ, ಮತ್ತು ಅವರೆಕಾಳು ಚಿಕ್ಕಿ ಎಳ್ಳು ಅವರೆ ಪಾಯಸ ಅನ್ನೋ ವೆರೈಟೀಸ್ ಮಾತ್ರ ಮಾಡಿಕೊಂಡು ಸರಳವಾಗಿ ಎಲ್ಲ ಗೌರ್ಮೆಂಟ್ ಆದೇಶ ಕೊಟ್ಟಿರೋ ಎಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡು ನಾವು ಇದು ಅವರೇ ಮೇಳ ನಡೆಸ್ತಾ ಇದ್ದೀವಿ. ಮತ್ತು ಈ ವರ್ಷ ಬಂದು ನಮ್ಮದು ವೆಬ್ಸೈಟು ಸಹ ಇದೆ, ಯು ಕ್ಯಾನ್ ಸ್ಟಿಲ್ ಆರ್ಡರ್ ಆನ್ಲೈನ್. ನೀವು ಬರೋಕ್ಕೆ ಆಗಿಲ್ಲ ಅಂದರೆ ತುಂಬ ವಯಸ್ಸಾದವರೆಲ್ಲ ಇರ್ತಾರೆ, ಸೊ ನಿಮ್ಮ ಮನೆಗೆ ತಲುಪಿಸ್ತೀವಿ. ಸೊ ಯು ಕ್ಯಾನ್ ಆರ್ಡರ್ ಆನ್ಲೈನ್ ಎನಿವೇರ್ ಇನ್ ಬ್ಯಾಂಗ್ಳೂರ್, www.ಶ್ರೀವಾಸವಿ ಫುಡ್.com ಅಂತ ಆನ್ಲೈನಲ್ಲೂ ಆರ್ಡರ್ ಮಾಡ್ಬೋದು. ಆ್ಯಂಡ್ ಡನ್ಝೋ ಆಗಲಿ, ಸ್ವಿಗ್ಗಿ ಆಗಲಿ, ಪಿಕಪ್ ಡ್ರಾಪ್ ಸರ್ವಿಸಸ್ ಆಲ್ಸೋ ಅವೈಲಬಿಲಿಟಿ ಇರುತ್ತೆ. ಆ್ಯಂಡ್ ಬೇರೆ ಎಲ್ಲದಕ್ಕೂ 24th ಶುರು ಆಗುತ್ತೆ, 11:30 ಇನಾಗರೇಷನ್ ರಾತ್ರಿ 9:00 ತನಕ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಗೀತಾ ಶಿವಕುಮಾರ್ ಅಂತ, ಶ್ರೀವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ಪ್ರೊಪ್ರೈಟರ್ ಅಂತ. ನಾ 22nd ವರ್ಷ ಅವರೇ ಬೇಳೆ ಮೇಳ 11:30 ಇನಾಗ್ರೇಷನ್ ಸೋಮವಾರ ನಡೀತಾ ಇದೆ. ತಾವೆಲ್ಲರೂ ಬಂದು ಅಲ್ಲಿ ಬರಬೇಕಾಗಿ ವಿನಂತಿ. ಮತ್ತು ಎಲ್ಲರೂ ಗ್ರಾಹಕರಿಗೂ ನನ್ನ ಕೋರಿಕೆ ಏನಂತ ಏನೆಂದರೆ, ಅವರೂ ಈ ಕರೋನಾ ಇರೋದರಿಂದ ಅವರು ಎಚ್ಚರಿಕೆ ತಗೊಂಡು ಬಂದು ನಮ್ಮ ಕಾಂಡಿಮೆಂಟ್ಸ್ಗೆ ಬಂದು ಎಲ್ಲ ರೀತಿ ಅವರು ಎಂಜಾಯ್ ಮಾಡಿಕೊಂಡು ಹೋಗಬೇಕು ಅಂತ. ನಮ್ಮ ರೈತರಿಗೂ ತೊಂದರೆ ಆಗಬಾರ್ದು ಅಂತ ನನ್ನ ಕೋರಿಕೆ ಇದು. 22nd ವರ್ಷವೂ ಸಕ್ಸಸ್ ಆಗಿ ನಡೆಸ್ಕೊಡ್ತೀರ ಅಂತ ನನ್ನ ಭಾವನೆ. ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಆರು ಬೆಳೆ ವ್ಯಾಪಾರ, ಮೇಳ ನಡೀತಾ ಇದೆ ಸಜಾನ್ ಸರ್ಕಲ್. ಈ ವರ್ಷ ಮಳೆಯಿಂದ ಅತಿವೃಷ್ಟಿ ಜಾಸ್ತಿ ಆಗಿ ಅವರ ಬೆಳೆ ಕಡಿಮೆ ಆಗಿದೆ ಬೆಳೆ. ಹಂಗಾಗಿ ಈಗ 24-29 ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ರೈತರಿಗೆ 100 ಥರ ಸಹಾಯ ಬಿಡಿ ಇದು. ಈ ಥರ ಅವರೇ ಬೆಳೆ ಮಾಡಿ ಇದನ್ನು 100 ಥರ ತಿಂಡಿ ಮಾಡಿ ಇದು ಉಪಯೋಗ ಆಗದಿದ್ರೆ ರೈತರಿಗೆ ಅವರೆಕಾಯಿ ಸೇಲೆ ಆಯ್ತು. ಇದನ್ನು 100 ಥರ ಉಪಯೋಗ ಇದೆ ಹೇಳಕ್ಕೆ ಅದನ್ನು ನಿರೀಕ್ಷೆ ಹೇಳೋಕ್ಕಾಗಲ್ಲ. ಈ ಸರಿ ಬೆಳೆ ಸರಿಯಾಗಿ ಇಲ್ಲದಂತೆ ಯಾವ ಥರ ನಿರೀಕ್ಷೆ ಇಲ್ಲ, ಎಷ್ಟು ಸಾಧ್ಯತೆ ಅಷ್ಟು. ಕುಮಾರ್ ಅಂತ, ಮಾಗಡಿ.